ಇಂಗ್ಲೆಂಡ್ ವಿರುದ್ಧ ಗೆದ್ದ ನಂತರ ನಮ್ಮ ನಿಮ್ಮ ಮೆಚ್ಚಿನ ನಾಯಕ ರೋಹಿತ್ ಶರ್ಮಾ ಏನು ಹೇಳಿದ್ದಾರೆ, ನಮ್ಮ ಟೀಮ್ ಇಂಡಿಯಾ 6ನೇ ಪಂದ್ಯ ವಿಶ್ವಕಪ್ಪಲ್ಲಿ ಗೆದ್ದಿದ್ದಾರೆ, ಇದೇ ಥರ ನಮ್ಮ ಟೀಮ್ ಇಂಡಿಯಾ ಆಡ್ತಾ ಹೋದರೆ ಬರೆದಿಟ್ಕೊಳ್ಳಿ 100% ನಮ್ಮ ಟೀಮ್ ಇಂಡಿಯಾ ಫೈನಲ್ಗೆ ಎಂಟ್ರಿ ಕೊಟ್ಟೇ ಕೊಡ್ತಾರೆ. ಇದೀಗ ನಮ್ಮ ರೋಹಿತ್ ಶರ್ಮಾ ಏನು ಹೇಳಿದ್ದಾರೆ, ಈ ಒಂದು ಪಿಚ್ಚಲ್ಲಿ ಬ್ಯಾಟಿಂಗ್ ಆಡೋದು ತುಂಬ ಕಷ್ಟವಾಗಿತ್ತು, ಎಕ್ಸ್ಪೀರಿಯನ್ಸ್ ಪ್ಲೇಯರು ಎದ್ದು ನಿಂತ್ಕೊಂಡು ಈ ಒಂದು ಗೇಮನ್ನ ನಮಗೆ ತಗೊಂಬಂದು ಕೊಟ್ಟಿದ್ದಾರೆ. ಕೆ ಎಲ್ ರಾಹುಲ್ ನನ್ನ ಪಾರ್ಟ್ನರ್ಶಿಪ್ಪು ತುಂಬ ಚೆನ್ನಾಗಿರ್ತಿತ್ತು, ಸ್ಟಾರ್ಟಿಂಗಲ್ಲಿ ತುಂಬಾ ಚಾಲೆಂಜ್ ಇತ್ತು, ಬಾಲು ಕರೆಕ್ಟಾಗಿ ಬರ್ತಿರ್ಲಿಲ್ಲ ಬ್ಯಾಟ್ಗೆ, ಅದಾದ ನಂತರ ಚೆನ್ನಾಗಿ ಆಡ್ತಾ ಹೋಯಿತು. ಈ ಒಂದು ಪಿಚ್ ಬಗ್ಗೆ ಹೇಳೋದಾದರೆ ಈ ಒಂದು ಪಿಚ್ಚು ಒಂದು ಸ್ವಲ್ಪ ಕಷ್ಟವಾಯಿತು, ಬೌಲಿಂಗು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾ. ಜಸ್ಟ್ ಐ ವಾಂಟೆಡ್ ಟು ಎ ಟೋಟಲ್ ವಿ ಕುಲ್ಡ್ ಪ್ಲೇ ಫಾರ್ ಏಟ್ ಅಂತ ಹೇಳಿದ್ದಾರೆ. 229 ಒಳ್ಳೆ ಟೋಟಲ್ಲು, ಈ ಒಂದು ಟೋಟಲ್ಗೆ ನಾವು ಆಡಬೇಕು, ಈ ಒಂದು ಟೋಟಲ್ ಒಳ್ಳೆ ಟೋಟಲ್ ಆಗಿತ್ತು ಅಂತ ರೋಹಿತ್ ಶರ್ಮಾ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಗೆದ್ದ ನಂತರ ಇದೇ ಥರ ನಾವು ಆಡ್ತಾ ಹೋಗ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಪ್ರಮುಖವಾದ ವಿಶ್ವಕಪ್ ಪಂದ್ಯ ಮುಕ್ತಾಯವಾಗಿದೆ, ವಿಶ್ವಕಪ್ನಿಂದ ಹೊರಬಿದ್ದಿದ್ದಾರೆ ಇಂಗ್ಲೆಂಡ್ ತಂಡ. ನಮ್ಮ ಟೀಮ್ ಇಂಡಿಯಾ ಫೈನಲ್ಗೆ ಎಂಟ್ರಿ ಕೊಡುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ. ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ, ಸೆಮಿಫೈನಲಲ್ಲಿ ಗೆಲ್ಲಬೇಕಾಗುತ್ತೆ. ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಮುಂದಿನ ದೊಡ್ಡ ಪಂದ್ಯ. ವಿಡಿಯೋ ಇಷ್ಟಾದರೆ ಫಾಲೋ ಮಾಡಿ.